ನಮಸ್ಕಾರ. ದೈನಂದಿನ ಒಂದು ಪ್ರಾರ್ಥನೆ ಇದೆ ನೋಡಿ, ಎರಡು ದಿನದಿಂದ ಕೇಳಿಕೊಂಡು ಬರ್ತಾ ಇರತಕ್ಕಂತಹ ಅನಂತ ಸುಬ್ಬರಾಯರ ಕೀಬೋರ್ಡ್ ಜನಕನ ಜೀವನಾನುಭವದ ಘಟನೆಗಳ ಈ ಮಾಲಿಕೆಯಲ್ಲಿ ಇವತ್ತಿನ ದೈನಂದಿನ ಪ್ರಾರ್ಥನೆಯಲ್ಲಿ ನೋಡಿ ಒಂದು ಪದಪ್ರಯೋಗ ಎಷ್ಟು ಚೆನ್ನಾಗಿದೆ. ಹೇ ಅನಂತನೆ, ಹೇ ಅನಂತನೆ, ನೀನು ನಿನ್ನೆಲ್ಲ ವೈಭವದಿ ಬಂದನೆಗೆ ಕಾಣಿಸಿಕೋ. ಕರೆಯುತ್ತಿಹೆ ಬಾ, ನಾ ನಿನ್ನ ಸಂಪೂರ್ಣ ನಂಬುವಂತೆ ಕರೆಯುತ್ತಿಹೆನು ಬಾ. ಹೇ ಅನಂತನೆ, ನೀನು ನಿನ್ನೆಲ್ಲ ವೈಭವದಿಂದ ಬಂದನೆಗೆ ಕಾಣಿಸಿಕೋ. ಕರೆಯುತ್ತಿಹೆ ಬಾ, ನಾ ನಿನ್ನ ಸಂಪೂರ್ಣ ನಂಬುವಂತೆ, ನಂಬಿ ನನ್ನನ್ನೇ ನಿನಗೆ ಕೊಟ್ಟುಕೊಳ್ಳುವಂತೆ ನಿನ್ನನ್ನು ಕರೆಯುತ್ತಿದ್ದೇನೆ ಬಾ. ಕೇಳಲದು ನಿನ್ನ ದನಿ ನನ್ನ ಕಿವಿಗೆ, ನೀ ಬರುವ ದಾರಿಯನ್ನು ನಾನು ಮುಚ್ಚದ ಹಾಗೆ, ನಿನ್ನ ದಿವ್ಯ ಪ್ರಭಾವ ಒಳಗೆ ಬರಲೆಂದು ತೆರೆದಿಡುವೆ. ಹೇ ಅನಂತನೆ ಬಾ, ನನ್ನೆದೆಯ ನಗಳವಾಗಿಸಿ ಮತ್ತೆ ನಿನ್ನೆಲ್ಲ ಆ ಸಂಸ್ಕೃತಿಯ ಚೇತನವನ್ನು ನನ್ನಲ್ಲಿ ತುಂಬಿ ನೀನೇ ನನ್ನಲ್ಲಿ ಅನಂತನಾಗಿ, ನನ್ನ ಮೂಲಕ ನೀನು ಅನಂತನಾದವನು, ಅನಂತನನ್ನಾಗಿಸಿ ನನ್ನನ್ನು, ನನ್ನ ಭಾಷೆಯನ್ನು ಅನಂತವಾಗಿಸಿ ಈ ಜಗತ್ತನ್ನು ಅನಂತವಾಗಿ ನೋಡುವ ಹಾಗೆ ನನ್ನ ಹೃದಯಕ್ಕೆ ದಿಕ್ಸೂಚಿಯಾಗಿ ದೃಷ್ಟಿಬೊಟ್ಟಾಗಿ ದೃಷ್ಟಿ ಕೊಡುವ ರೀತಿಯಲ್ಲಿ ಗಟ್ಟಿಯಾಗಿ ಬಂದು ಕುಳಿತುಕೋ ಅನ್ನುತ್ತದೆ ಒಂದು ಪ್ರಾರ್ಥನೆ. ಯಾವ ಮಹಾನುಭಾವರು ಬರೆದರೋ ಈ ಬರದ ಪ್ರಾರ್ಥನೆಗೆ ಆ ಪ್ರಾರ್ಥನೆಯ ಮೂಲಕ ಅಕ್ಷರ ಸಂಪತ್ತನ್ನು ಕೊಟ್ಟವರ ಹೆಸರೇ ಇರಲಿಲ್ಲ. ಆದರೆ ಸಾಂದರ್ಭಿಕವಾಗಿ ಪ್ರಾಸಂಗಿಕವಾಗಿ ನಾವಂತಹ ಪ್ರಾರ್ಥನೆಯನ್ನು ಅನಂತ ಸುಬ್ಬರಾಯರ ಜೀವನದ ಚರಿತ್ರೆಯನ್ನು ಕೇಳುವ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇವೆ. ನಮಗೆ ಅನಂತ ಸುಬ್ಬರಾಯರು ಕೂಡ ಇವತ್ತು ಈ ಪ್ರಾರ್ಥನೆಯಂತೆ ವೈಭವದಿಂದ ಬಂದೆನ್ನ ಹೃದಯದಲ್ಲಿ ಕಾಣಿಸಿಕೋ ಅನ್ನುವ ಕನ್ನಡಿಗನ ಪ್ರಾರ್ಥನೆ ಅವರ ಆತ್ಮಕ್ಕೆ ಮುಟ್ಟಬೇಕು. ಇವತ್ತು ಅನಂತ ಸುಬ್ಬರಾಯರು ನಮಗೆ ಕಣ್ಣ ಮುಂದೆ ಇಲ್ಲ, ಆದರೆ ಆ ಮಹಾನುಭಾವನ ಆ ವ್ಯಕ್ತಿತ್ವದ ಕರ್ತೃತ್ವ ಶಕ್ತಿ ನಮ್ಮ ನಮ್ಮ ಕಣ್ಣ ಮುಂದೆಯೇ ಕುಳಿತಿದೆ, ನಮ್ಮ ನಮ್ಮ ಮನೆಯ ಮುಂದೆಯೇ ಕುಳಿತಿದೆ, ನಮ್ಮ ನಮ್ಮ ಮನದ ಮುಂದೆಯೇ ಕುಳಿತಿದೆ. ಅದನ್ನು ನೋಡುವಾಗ ಇದನ್ನು ತಯಾರಿಸಿಕೊಟ್ಟ ಆ ಯಂತ್ರಾತ್ಮಕನನ್ನು ಮಂತ್ರಾತ್ಮಕನಾಗಿ ನಾವು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ದೊರಕಿಸಿಕೊಂಡ ಕನ್ನಡದ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆವಾಹಿಸಿಕೊಳ್ಳುತ್ತಿದ್ದೇವೆ. ಕುವೆಂಪುರವರು ಅವರ ಬರೆದ ಕವನದಲ್ಲಿ ನೋಡಿ, ಇಲ್ಲಿ ಬಾ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಗಗತನಕ್ಕೆ ಕಣ್ಣಾದ ಗುರುವೆಬಾರ. ಏನದನ್ನು ಕಾವ್ಯದಲ್ಲಿ ಬರೆದರೋ, ಕವನದಲ್ಲಿ ಹೇಳಿದರೋ, ಮಂತ್ರವಾಗಿಸಿದರೋ, ಶಬ್ದವಾಗಿಸಿದರೋ, ಝೇಂಕರಿಸಿದರೋ, ಉಗ್ಗಡಿಸಿದರೋ, ಉದ್ದೀಪನಗೊಳಿಸಿದರೋ, ಚೈತನ್ಯಗೊಳಿಸಿದರೋ, ಪ್ರಭೆಗೊಳಿಸಿದರೋ, ಸ್ಫೂರ್ತಿಗಳಿಸಿದರೋ, ಕೀರ್ತಿಗಳಿಸಿಕೊಟ್ಟರೋ, ಹಾಗೆ ಅನಂತ ಸುಬ್ಬರಾಯದ ಚೈತನ್ಯವನ್ನು ನಮ್ಮ ಹೃದಯದಲ್ಲಿ ಆವಾಹಿಸಿಕೊಳ್ಳುತ್ತಿದ್ದೇವೆ. ಪ್ರತಿಯೊಬ್ಬ ಕನ್ನಡಿಗರೂ ಕೂಡ, ಕನ್ನಡೇತರರೂ ಕೂಡ ಆವಾಹಿಸಿಕೊಳ್ಳಬೇಕು. ಇಲ್ಲಿ ಬಾ, ಹೇ ಅನಂತ ಸುಬ್ಬರಾಯರ ಚೇತನವೇ ನೀ ಎಲ್ಲಿರುವೆ, ಇಲ್ಲಿ ಬಾ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ, ಕಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಕಣ್ಣಾದ ಗುರುವೆ ಬಾರ. ಅವರ ಕಣ್ಣಾದಂಥವರು ನಮಗೆ ಕನ್ನಡ ನಾಡಿನ ಮೂಲಕ ನಮ್ಮ ಕೈಗಳಿಗೆ, ನಮ್ಮ ಬೆರಳುಗಳಿಗೆ, ನಮ್ಮ ಹೃದಯಗಳಿಗೆ, ನರನಾಡಿಗಳಿಗೆ ಆಂಗ್ಲ ಭಾಷೆಯ ಸ್ಥಾನದಲ್ಲಿ ಅದಕ್ಕಿಂತಲೂ ಎತ್ತರದ ಆಸ್ಥಾನವನ್ನು ಇರಿಸಿ ನಮ್ಮ ಹೃದಯಕ್ಕೆ ನೇರವಾಗಿ ಅದರಲ್ಲಿ ಒಂದು ವಜ್ರ ಕವಚವನ್ನು ತೊಡಿಸಿ ಚೈತನ್ಯವನ್ನು ತುಂಬಿದಂಥವರು, ಚಿತ್ತ ಚೇತನವನ್ನು ತುಂಬಿದಂಥವರು ಇಂಥವರನ್ನು ನಾವು ಹೃದಯದಲ್ಲಿ ಆವಾಹಿಸಿಕೊಳ್ಳುತ್ತಾ ನೀ ಬಂದು ಕುಳಿತಾಗ ನನ್ನ ಹೃದಯದ ದಾರಿ ಮುಚ್ಚದಂತಿರಲಿ, ತೆರೆದ ಬಾಗಿಲಂತಿರಲಿ ಅಂತ ಏನು ಯಾವ ಮಹಾನ್ ಪ್ರಾಜ್ಞ ಪ್ರಾರ್ಥಿಸಿದನೋ ಹಾಗೆ ಅನಂತ ಸುಬ್ಬರಾಯರನ್ನು ಪ್ರಾರ್ಥಿಸುತ್ತಿದ್ದೇವೆ. ನೀವು ದೈಹಿಕವಾಗಿ ಇವತ್ತು ಇಲ್ಲ, ಆದರೆ ಆತ್ಮಸ್ವರೂಪದಲ್ಲಿ ನಮ್ಮ ಹೃದಯದಲ್ಲಿದ್ದೀರಿ. ನಿಮ್ಮಂಥವರ ಒಂದು ತ್ಯಾಗದಿಂದ, ನಿಮ್ಮಂತಹ ಅನೇಕ ಮಹಾನುಭಾವರ ಅವರವರ ಕೊಡುಗೆಗಳ ಮೂಲಕ ತಾನೇ ನಮ್ಮ ಕನ್ನಡದ ಮಾತಿಗೆ ಎಷ್ಟು ದಿನಗಳ ಒಂದು ಮಾನಸಿಕ ತುಮಲಿನ ಹೋರಾಟದಲ್ಲಿ ಈ ಬಾರಿ ಶಾಸ್ತ್ರೀಯ ಸ್ಥಾನಮಾನವನ್ನು ನಾವು ಗಳಿಸಿದ್ದೇವೆ. ಕನ್ನಡತಿ ತಂದುಕೊಂಡಿದ್ದಾಳೆ. ಇದೆಲ್ಲ ನಿಮ್ಮ ಬೆವರಿನ ಶ್ರಮದ ಫಲ ಅಂತ ಹೇಳಿ ಪ್ರತಿಯೊಬ್ಬ ಕನ್ನಡಿಗಳು ಅನಂತ ಸುಬ್ಬರಾಯರಂತಹ ದಿವ್ಯ ಚೇತನಗಳಿಗೆ, ಆ ರೀತಿ ಹೋರಾಡಿದಂಥವರಿಗೆ, ಆ ರೀತಿ ಬದುಕನ್ನು ಸಮರ್ಪಿಸಿಕೊಂಡಂಥವರಿಗೆ ಅವರವರ ಕೊಟ್ಟ ಕೊಡುಗೆಗಳಿಗೆ ನಾವು ಇವತ್ತು ಸ್ಮರಿಸುತ್ತಾ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ, ಅಭಿಮಂತ್ರಿಸಿಕೊಳ್ಳುತ್ತಿದ್ದೇವೆ, ತನ್ಮೂಲಕ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳುತ್ತಿದ್ದೇವೆ. ಅನಂತ ಸುಬ್ಬರಾಯರ ಒಂದು ಕೀ ಬೋರ್ಡಿನ ಕೊಡುಗೆ ಅನಂತವೇ, ಅದು ಚಿರಂತನ, ನಿತ್ಯ ನೂತನ, ಜೊತೆಗೆ ಸನಾತನ ಪರಂಪರೆಯಲ್ಲಿ ಅದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ದಿವ್ಯ ಚೇತನವೇ. ಅಂತಹ ಒಂದು ಸುಬ್ಬರಾಯರ ಆ ಒಂದು ಚೇತನವನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳುತ್ತಾ ಅವರೇನಾದರೂ ಕೀಬೋರ್ಡನ್ನು ತಯಾರು ಮಾಡಿ ಕೊಡದಲೆ ಹೋಗಿದ್ದ ಪಕ್ಷದಲ್ಲಿ ಇವತ್ತು ನಮ್ಮ ಕನ್ನಡದ ಸ್ಥಾನ ಎಷ್ಟು ಹಿಂದಕ್ಕೆ ನಿಂತಿರ್ತಿತ್ತು ಅಂತಕ್ಕಂಥದ್ದನ್ನು ಒಮ್ಮೆ ಊಹಿಸಿಕೊಂಡರೂ ಸಾಕು, ಸಾಗಿ ಬಂದ ಹಾದಿ ನಮ್ಮನ್ನು ಎಚ್ಚರಿಸುತ್ತೆ.
ಆದರೆ ಇವತ್ತಿನ ಉತ್ಸವಗಳ ಸಂಭ್ರಮದ ಆ ಒಂದು ಶಬ್ದದಲ್ಲಿ, ಆ ಸದ್ದಿನಲ್ಲಿ ಇಂತಹ ಶುದ್ಧಿಯಾಗಿ ಜೀವನವನ್ನು ತೆಗೆದಂಥವರನ್ನ ನಾವು ಎಲ್ಲಿಯೂ ಕೂಡ ನೆನಪು ಮಾಡಿಕೊಳ್ಳುವುದಿಲ್ಲ. ಯಾವುದೇ ಮಾಧ್ಯಮಗಳ ಮೂಲಕ ನಾವು ನೆನಪು ಮಾಡಿಕೊಳ್ಳುತ್ತಿಲ್ಲ, ಯಾವುದೇ ದೃಶ್ಯ ಮಾಧ್ಯಮಗಳ ಮೂಲಕ ಇಂಥವರನ್ನ ಕಾಣುತ್ತಿಲ್ಲ. ಆದರೆ ಉದಯ ವಾಹಿನಿಯ ಮೂಲಕ ನಮ್ಮ ಹೃದಯಕ್ಕೆ ಅನಂತ ಸುಬ್ಬರಾಯರ ಆ ಒಂದು ಮುಖಾರವಿಂದದ ಆ ಪುಸ್ತಕದ ಮೇಲೆ ನಮ್ಮ ಚಿತ್ರವನ್ನು ಚಿತ್ತಕ್ಕೆ ತಂದುಕೊಳ್ಳುತ್ತಿದ್ದೇವಲ್ಲ, ನಾವು ನಿಜಕ್ಕೂ ಧನ್ಯರೇ. ಒಂದು ಕೃತಜ್ಞತೆಯನ್ನು ಸೂಚಿಸುವಷ್ಟರ ಮಟ್ಟಿಗೆ ನೆನಪು ಮಾಡಿಕೊಂಡವಲ್ಲ, ಈ ಮಾಧ್ಯಮಕ್ಕೂ ಕೂಡ ನಾವೆಲ್ಲ ನಿತ್ಯ ಕೃತಜ್ಞರೇ. ಆದ್ದರಿಂದ ಉದಯ ಕಾಲಕ್ಕೆ ಎದ್ದು ಉದಯದಲ್ಲಿ ಉದಯವಾಹಿನಿಯ ಮೂಲಕ ಹೃದಯಕ್ಕೆ ಕೇಳುವ ಈ ಒಂದು ಮಾತಿನ ಮಾಲಿಕೆಯಲ್ಲಿ ನಮಗೆ ಚಿತ್ತಕಾವ್ಯವೂ ಹೌದು, ಚಿತ್ರಕಾವ್ಯವೂ ಹೌದು ಎನಿಸುವ ಹಾಗೆ ಅಂತಹ ಅನಂತ ಸುಬ್ಬರಾಯರ ಈ ಒಂದು ಮುಖಾರವಿಂದದ ದರ್ಶನ ನಮ್ಮೆಲ್ಲರಿಗೂ ಸಚೇತನಗೊಳಿಸಲಿ ಅಂತ ಹೇಳಿ ನಾವು ಅದನ್ನು ಹರಿಸಿಕೊಳ್ಳೋಣ. ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳಿಗೆ ಇಂಥವರ ಕೊಟ್ಟ ಕೊಡುಗೆ ಏನು ಎಂಬುದನ್ನು ಕೂಡ ತಿಳಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೋಣ. ಅದೇ ಅವರಿಗೆ ನಾವು ಕೊಡತಕ್ಕಂಥ ರಾಜ್ಯ ಪ್ರಶಸ್ತಿ, ಅದೇ ನಾವು ಕೊಡ್ತಕ್ಕಂಥ ನಮ್ಮ ಈ ದೇಶದ ಪ್ರಶಸ್ತಿ. ಅವರು ನಮಗೆ ಎಂದೂ ಕೂಡ ಆಸ್ತಿ ಎನ್ನುವುದನ್ನು ನಾವು ಮರೆಯಬಾರದು. ಇಂತಹ ಒಂದು ಸುಬ್ಬರಾಯರು, ಅನಂತ ಸುಬ್ಬರಾಯರು ಕೇಶವಯ್ಯ ಸಾವಿತ್ರಮ್ಮನವರ ಸುಪುತ್ರರಾಗಿ ಅನುಗನಹಾಲು ಅನ್ನುವ ಒಂದು ಪುಟ್ಟ ಗ್ರಾಮ ಹಾಸನ ಜಿಲ್ಲೆಯಲ್ಲಿ ಅವರ ಆ ಮನೆಯ ಆ ಸಂತತಿಯಲ್ಲಿ ಆ ಪರಂಪರೆಯಲ್ಲಿ ಬಂದಂಥವರು. ಶಿವಮೊಗ್ಗದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಮಾಡಿ ಬೆಂಗಳೂರಿಗೆ ಬಂದು ತದನಂತರದಲ್ಲಿ ಮೈಸೂರಿನಲ್ಲಿ ಅಲ್ಲಿಯೇ ತಮ್ಮ ಸಾಹಿತ್ಯವನ್ನು ಕಳೆದು ಇದರ ಮೂಲಕ ಕನ್ನಡ ನಾಡಿನಲ್ಲಿ ಮತ್ತೆ ತಮ್ಮ ಹುಟ್ಟೂರಾದ ಆ ಮಣ್ಣಿನ ವಾಸನೆಗೆ ಹಾಸನಕ್ಕೆ ಮರಳಿ ಅಲ್ಲಿ ಪತ್ರಿಕೆಯನ್ನು ಹೊರಡಿಸಿ ಮೈಸೂರಿನಲ್ಲೂ ಪತ್ರಿಕೆಯನ್ನು ಸ್ಥಾಪಿಸಿ ಎಲ್ಲಿಯವರೆಗೆ ಅವರು ಗುಡುಗುತ್ತಿದ್ದರು, ತನ್ನ ಆ ವಿದ್ವತ್ತಿನ ತನ್ನ ಸ್ವಂತ ಪರಿಶ್ರಮದ ಅಧ್ಯಯನದ ಮೂಲಕ ಅವರು ಸಿದ್ಧರಾದರು ಅಂತ ಹೇಳಿದರೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜರಸರಿಗೆ ಇವರು ವಿಧಾನಸಭೆಯ ಅಧಿವೇಶನಕ್ಕೆ ಹೋಗುವ ಮುನ್ನ ಕೆಲವು ಪ್ರಶ್ನೋತ್ತರಗಳು ಬಂದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಕೆಲವು ವಿಷಯಗಳಿಗೆ ಹೇಗೆ ಉತ್ತರವನ್ನು ಕೊಡಬೇಕು ಅನ್ನುವುದಕ್ಕೆ ತಾವು ಸ್ವತಂತ್ರ ಸಲಹೆಗಾರರಾಗಿ ಅವರ ಆಪ್ತರಾಗಿದ್ದರು. ಆದರೆ ಅವರ ಬಳಿ ಒಂದು ಕವಡೆ ಕಾಸನ್ನು ಕೂಡ ಇವರು ಪಡೆಯಲಿಲ್ಲ. ಅದು ಮುಖ್ಯ. ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜ ಅರಸರಿಗೆ ವಿಧಾನಸಭೆಯ ಅಧಿವೇಶನಕ್ಕೆ ಮುಂಚೆ ಇವರು ಹಾಗೂ ಇವರ ಮಿತ್ರರ ಜೊತೆ ಸೇರಿಕೊಂಡಾಗ ಕೆಲವು ಬರ್ತಕ್ಕಂಥ ಸಮಸ್ಯೆಗಳಿಗೆ ಹೇಗೆ ಸಮರ್ಥವಾಗಿ ಉತ್ತರ ಕೊಟ್ಟು ಮತ್ತೆ ಹೇಗೆ ಅದನ್ನು ಸಾಮರ್ಥ್ಯದಿಂದ ಪರಿಶ್ರಮದಿಂದ ಕನ್ನಡ ನಾಡಿನ ಜನತೆಗೆ ಕೊಡುಗೆಯಾಗಿ ಕೊಡುವುದರ ಕಡೆಗೆ ಸಂಕಲ್ಪಿಸಿ ಮುಂದೆ ಹೆಜ್ಜೆಗೆಡಬೇಕು ಅನ್ನುವುದನ್ನು ಇವರು ಸಲಹೆ ರೂಪದಲ್ಲಿ ಕೊಡುತ್ತಿದ್ದರು. ಅಂಥ ಆತ್ಮೀಯತೆಯ ಸಂಬಂಧ ಎಷ್ಟು ಹತ್ತಿರದಲ್ಲಿದ್ದರೂ ಕೂಡ ಕಡುಬಡತನದಲ್ಲಿಯೇ ಬದುಕಿದರೆ ಹೊರತು ಅನಂತ ಸುಬ್ಬರಾಯರು ದೇವರಾಜರಸರ ಬಳಿ ನನ್ನನ್ನು ದೊರೆಸ್ವಾಮಿ ಅಂತ ಕರೆಯುತ್ತಾರೆ, ನನ್ನ ಮನೆಯವಳು ರಾಜಲಕ್ಷ್ಮಿ, ಒಂದೊತ್ತು ಉಪ್ಪಿಟ್ಟಾದರೂ ತಿನ್ನುವುದು ಬೇಡವೆ ಸ್ವಾಮಿ, ನನಗೇನಾದರೂ ಕಾಫಿಯಾದರೂ ತರಿಸಿಕೊಡಿ ಅಂತ ಕೇಳಲಿಲ್ಲ. ಒಂದು ರೂಪಾಯಿ ಇರಲಿ, ಒಂದು ಕಾಸನ್ನು ಪಡೆಯಲಿಲ್ಲ, ಒಂದು ಶಾಲವೂ ಪಡೆಯಲಿಲ್ಲ, ವಿಧಾನಸೌಧದ ಮೆಟ್ಟಲನ್ನು ಹತ್ತಲಿಲ್ಲ. ಆದರೆ ವಿಧಾನಸೌಧದ ಮೆಟ್ಟಲು ಹತ್ತಿದ್ದು ಅನಂತ ಸುಬ್ಬರಾಯರು ಕೀಬೋರ್ಡಿನ ಬಗ್ಗೆ ಅಲ್ಲಿಯ ಅಧಿಕಾರಿಗಳು ಇದು ಕನ್ನಡಕ್ಕೆ ಸಾಮರ್ಥ್ಯವಿಲ್ಲದ್ದು ಅಂತ ಅವರು ತೀರ್ಮಾನಿಸಿಕೊಂಡು ತೊಂದರೆ ಪಡಿಸಲಿಕ್ಕೆ ಆರಂಭ ಮಾಡಿದಾಗ ಗುಡುಗುವುದರ ಮೂಲಕ ಸಿಡಿದದ್ದು ಅವರಿಗೆ ಅವರ ಅರಿವಿಗೆ ಮತ್ತೆ ತಮ್ಮ ಅರಿವಿನ ಮೂಲಕ ಬೆಳಕು ಕೊಟ್ಟು ಅವರ ಕೊಳಕು ತಳೆದು ಗಟ್ಟಿಯಾಗಿಸುವುದಕ್ಕಾಗಿ ದಿಟ್ಟತನದಿಂದ ಹೆಜ್ಜೆ ಇಟ್ಟಂತವರು. ದೇಹಿ ಅನ್ನುವುದಕ್ಕಾಗಿ ಅವರಲ್ಲಿ ಹತ್ತಲಿಲ್ಲ. ಇಂತಹ ಒಂದು ದಿಟ್ಟತನದ ಈ ಒಂದು ಭೀಷ್ಮ ಕನ್ನಡಕ್ಕೆ ತಂದುಕೊಟ್ಟ ಕಾಣಿಕೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವರ ಜೀವನದ ಆ ಹಾದಿಯಲ್ಲಿ ಅವರು ಬಂದಂತಹ ಅವರು ಸಾಗಿ ಬಂದಂತಹ ಅದರಲ್ಲೂ ಕೂಡ ಅವರು ಎದುರಿಸಿದಂತಹ ಈ ಎಲ್ಲ ಸ್ಥಿತಿಗಳನ್ನು ಕೇಳಿದಾಗ ಈಗಲ್ಲವೇ ನಮ್ಮ ಮನಸ್ಸಿಗೆ ತಾಕುತ್ತೆ ಕನ್ನಡ ನಾಡುನುಡಿಯ ಭಾಷೆಗೆ ಹೇಗೆಲ್ಲ ಜನ ತ್ಯಾಗ ಮಾಡಿಕೊಂಡಿದ್ದಾರೆ. ಇಂತಹ ಒಂದು ತ್ಯಾಗದ ಸಂಕೇತವೆಲ್ಲವೇ ಕನ್ನಡ ನಾಡಿನ ಇವತ್ತ ಮೂಲಕ ನಮ್ಮ ಜೀವನದ ಭೋಗ ಅನ್ನತಕ್ಕಂಥದ್ದು ನಮಗೆ ಅರಿವು ಬರತಕ್ಕಂಥದ್ದು. ನಮ್ಮ ಜೀವನಕ್ಕೆ ಇಂಥವರ ತ್ಯಾಗದ ಮೂಲಕ ಬರುವ ಅರಿವಿನ ಭೋಗವೇ ಇವತ್ತು ನಮ್ಮ ಜೀವನಕ್ಕೆ ಅವರ ಕೊಟ್ಟಂತ ಕಾಣಿಕೆಗಳು. ಅವರನ್ನು ಮರೆಯಬಾರದು ಅಂತಕ್ಕಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಯಾವಾಗ ಜಾಗೃತವಾಗುತ್ತೋ ಆಗ ಇಂಥವರ ಒಂದು ಕೊಡುಗೆ ಸಾರ್ಥಕವಾಗುತ್ತೆ. ಜೊತೆಗೆ ಅಂಥವರ ಪಡೆದ ಈ ನಾಡು ಪುಣ್ಯವೆನಿಸಿಕೊಳ್ಳುತ್ತೆ, ಆ ಜೀವಿ ಧನ್ಯವೆನಿಸಿಕೊಳ್ಳುತ್ತಾರೆ, ಅವರ ಕುಟುಂಬವು ಕೂಡ ಮಾನ್ಯವೆನಿಸಿಕೊಳ್ಳುತ್ತೆ. ಅಂತಹ ಒಂದು ಸುಬ್ಬರಾಯರ ಮತ್ತಷ್ಟು ಕಥನಗಳನ್ನು ಜೀವನಾನುಭವಗಳನ್ನು ನಾವು ಕೇಳುತ್ತಲೇ ಸಾಗೋಣ. ಅಲ್ಲಿಯವರೆಗೆ ಅವರು ಸಾಗಿ ಬಂದ ಹಾದಿಯನ್ನು ಸ್ಮರಿಸಿಕೊಳ್ಳುತ್ತಲೇ ಇರೋಣ. ನಾಳೆ ಭೇಟಿಯಾಗೋಣ.